ಏನ್ ಹೇಳಿ, ಅಡ್ರೆಸ್ ಗೊತ್ತಿದೆ, ಹಾಕಿದ್ದಾರೆ ಲೆಟರ್, ಪೋಸ್ಟ್ ಮಾಡಿದ್ದಾರೆ, ಬರುತ್ತೆ. ಆ ವಿಚಾರನೂ ಹೊರಗಡೆ ಬರುತ್ತೆ, ತೆಗಿತೀನಿ ಹೊರಗಡೆ. ತೆಗಿದೇನಂತೂ ನಾನು ಸುಮ್ಮನೆ ಇರೋದಿಲ್ಲ. ಆ್ಯಂಡ್ ಸಿ, ಒಂದು ತಿಳ್ಕೊಳ್ಳಿ, ಪ್ರತಿಯೊಂದೂ ಕೆಲವು ಎಲ್ಲ ಚಿತ್ರರಂಗದಲ್ಲೂ ಕೆಲವರು ಆಗೋರು ಇರ್ತಾರೆ, ಆಗದೇರೋರು ಇರ್ತಾರೆ. ಸೊ ನನ್ನ ಮಾತು ಏನಿದ್ರು, ತುಂಬ ಕೋಟಿ ಜನಗಳನ್ನ ಸಂಪಾದನೆ ಇಲ್ಲ, ನೀವಲ್ಲಿ ನೀವು ನಿಂತ್ಕೊಂಡಿರೋದ್ರಲ್ಲಿ ನಿಮ್ಮಲ್ಲಿ ಎಷ್ಟೋ ಜನಗಳ ಪ್ರೀತಿ ಸಂಪಾದನೆ ಮಾಡಿರೋಣಮ್ಮ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಯಾರೋ ಮಾಡಿರೋ ಲೆಟ್ರು, ಪೋಸ್ಟ್ ಮಾಡಿರೋ ಲೆಟ್ರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಆ ಕೊಟ್ಟೆ ಕೊಡ್ತೀನಿ. ಕೊಡದಲ್ಲಂತೂ ನಾನು ಸುಮ್ಮನೆ ಇರೋದಿಲ್ಲ, ಯಾಕಂತಂದ್ರೆ ಅದು ಬೇರೆಯವ್ರಿಗೂ ಒಂದು ಪಾಠ ಆಗಬೇಕಾಗತ್ತೆ. ಸೊ ಅಡ್ರೆಸ್ ಗೊತ್ತಿದೆ ಅಂದ ಮಾತ್ರಕ್ಕೆ ಒಂದು ಪೋಸ್ಟ್ ಮಾಡೋದಿದೆಯಲ್ಲ, ಅದು ಯಾರು ಬೇಕಾದ್ರೂ ಕುತ್ಕೊಂಡು ಮಾತಾಡ್ತಾರೆ ಅದ್ರ ಬಗ್ಗೆ. ಇಲ್ಲ ಇಲ್ಲ, 100% ಈಗಲೇ ಹೇಳ್ತಾ ಇದ್ದೀನಿ, ಇದಕ್ಕೂ ಪಾಲಿಟಿಕ್ಸ್ಗೂ ಸಂಬಂಧ ಇಲ್ಲ. ನಮ್ಮ ಚಿತ್ರರಂಗದಲ್ಲಿ ಇರೋರ್ದೇ ಕೆಲವ್ರದ್ದು, ಅದು ಕೂಡ ನನಗೆ ಯಾರು ಅಂತಾನು ಗೊತ್ತು. ಬಟ್ ಇವತ್ತು ನಾನು ಮಾತಾಡಕ್ ಹೋಗೋದಿಲ್ಲ, ಯಾಕಂತಂದ್ರೆ ಅದು ಯಾವ ರೂಟಲ್ಲಿ ಬರ್ಬೇಕು ಅದೇ ರೂಟಲ್ಲೇ ಬರಲಿ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ನಾನು ಯಾವುದಕ್ಕೂ ಹೆದರೋನಲ್ಲಪ್ಪ, ಅದಂತೂ ಸತ್ಯ. ಸುದೀಪ್ ಅವರು ಇಲ್ಲ ಸರ್, ನನಗೆ ಬರೀ ಇಮೇಲ್ಗಳು ಬರ್ತಾ ಇತ್ತು ಬ್ಲಾಕ್ ಮೇಲ್ ಮಾಡಿ. ಸರ್, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಕೊಂಡು ಬಿಜೆಪಿ ಅವರು ಸುದೀಪ್ ಅವ್ರನ್ನ ಪಕ್ಷಕ್ಕೆ ಕರ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಒಂದು ಕಾಂಗ್ರೆಸ್ನ ಒಂದಷ್ಟು ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ನಿಮ್ಮನ್ನ ಬಿಜೆಪಿ. ನನಗೆ ಅವೆಲ್ಲ ಗೊತ್ತಿಲ್ಲ ರೀ, ನನಗೆ ಗೊತ್ತಿರೋದು ನಾವ್ ಅದೇ ಹೇಳ್ತಾ ಇರೋದು. ನಾನು ಕೆಲವರು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರು ಪ್ರೀತಿಯಿಂದ ನನಗೆ ಗೊತ್ತಿದ್ದಾರೆ ಅಂದ್ರೆ ಅವ್ರ ಪರ ನಿಂತ್ಕೊಬೇಕು ಅಂದ್ರೆ ಡಿಸೈಡ್ ಮಾಡಿ ನಿಂತ್ಕೋತೀವಿ ನಾವು. ಇವಾಗ ನನಗೆ ಯಾವತ್ತೂ ಒಂದು ದಿವಸ ನನ್ನ ಕೈ ಹಿಡಿದಿದ್ದಾರೆ ಕೆಲವು ವ್ಯಕ್ತಿಗಳು ಅಂತಂದ್ರೆ ಅದನ್ನ ಯಾವತ್ತೂ ನಾನು ಮರಿಕೊಡುದು. ಇಟ್ಸ್ ಎ ಗ್ರಾಟಿಟ್ಯೂಡ್ ದಟ್ ಐ ಹ್ಯಾವ್ ಆ್ಯಂಡ್ ದಟ್ ಐ ವಿಲ್ ಶೋ. ದಟ್ಸ್ ಆಲ್ ಇಟ್ ಇಸ್.